ಅತ್ಯಂತ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿಯನ್ನು ಹೊಂದಿರುವ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಮಿತಿ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಲು ಈ ಬಾರಿಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು. ಇನ್ನು ಈ ಭಾಗಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನ 371J ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ, ರೈಲ್ವೆ ವಿಭಾಗ, ಉಡಾನ್ ಮರುಸ್ಥಾಪನೆ ಸೇರಿದಂತೆ ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನುಷ್ಠಾನಕ್ಕೆ ತರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರಿಗೆ ಮನವಿ ಮಾಡಿದರು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆಕ್ಕ ಹಾಕಿ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಮತ್ತು ಆಂಧ್ರ ಗೌರ್ಮೆಂಟ್ ಕೂಡ, ಈ ತೆಲಂಗಾಣ ಗೌರ್ಮೆಂಟ್ ಕೂಡ ಎಷ್ಟು ರಿಯಾಯಿತಿ ದರದಲ್ಲಿ ಈ ಇಂಡಸ್ಟ್ರಿಯಲ್ ನಿವೇಶನಗಳನ್ನು ಹಂಚುತ್ತದೆ. ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಯಾವ ರೀತಿ ಹಿಡ್ಕೊಂಡು ಬರ್ತದೆ, ಮತ್ತು MSMEಗಳು ಅದರ ಕೆಳಗಡೆ ಏನು MSMEಗಳು ಯಾವ ರೀತಿ ಬೆಳವಣಿಗೆ ಆಗ್ತದೆ ತಮಗೆಲ್ಲ ಗೊತ್ತಿದೆ. ಆ ಒಂದು ನಿಟ್ಟಿಗೋಸ್ಕರ SAZ ಕೂಡ ನಾವು 371JADಯಲ್ಲಿ ಪರಿಣಾಮಕಾರಿಯಾಗಿ ಮೂಡಿ ಬರಲು ಇವತ್ತು ಪ್ರಯತ್ನ ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು, ಕೇಂದ್ರ ಸರ್ಕಾರ ನಮಗೆ 371J ಅಕೌಂಟ್ ಮಾಡಿದೆ, ಅದ್ರಗೋಸ್ಕರ ಫೈನಾನ್ಷಿಯಲಿ ಕೂಡ ನಮಗೆ ಅವರು ಸಹಾಯ ಕೊಡಬೇಕು. ಇದುವರೆಗೂ ಫೈನಾನ್ಷಿಯಲಿ ಅವರು ಮಾತೇ ತೆಗೆದಿಲ್ಲ. ವಿದರ್ಭಕ್ಕೆ 371 ಇದೆ, ಅವರಿಗೆ ಕೊಡ್ತಾ ಇದ್ದಾರೆ, ತೆಲಂಗಾಣ ಕೊಡ್ತಾರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಸೊ ನಾವೇನು ಪಾಪ ಮಾಡಿದ್ದೀವಿ, ನಮಗೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಇಲ್ಲಿ ಕೂಡ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ನಾವೇನು ಭಾಳ ಮುಂದುವರೆದಿಲ್ಲ. ಅತ್ಯಂತ ಹಿಂದುಳಿದ ದೇಶದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಅಂತಂದರೆ ನಮ್ಮದು ಬರ್ತದೆ, ಕಲ್ಯಾಣ ಕರ್ನಾಟಕ ಬರ್ತದೆ. ನಾವು ಪ್ರಧಾನಮಂತ್ರಿಗಳನ್ನು ಮತ್ತು ನಿರ್ಮಲಾ ಸೀತಾರಾಮನವರು ನಾವು ಈ ಮೂಲಕ ವಿನಂತಿಸಿಕೊಳ್ತೇವೆ. 371J ಪರಿಣಾಮಕಾರಿ ಮೂಡಿ ಬರಲು ದಿಟ್ಟ ಹೆಜ್ಜೆಗಳನ್ನು ಇಡಬೇಕಂತ ನಾವು ಕೇಳಿಕೊಡ್ತೇವೆ ಸರ್. ಎರಡನೇದಾಗಿ ಟೆಕ್ಸ್ಟೈಲ್ ಪಾರ್ಕ್, ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಅನೌನ್ಸ್ ಮಾಡಿ ಆಯಿತು. ಟೆಕ್ಸ್ಟೈಲ್ ಪಾರ್ಕ್ 1 ಇಯರ್ ಆಯಿತು, ಆದರೆ ಯಾವುದೇ ಥರದ ಬೆಳವಣಿಗೆ ಇಲ್ಲ. ಏನಾಗ್ತದೆ ಅಂತಂದರೆ, ಕೊನೆಗೆ ಇದು ಎಲೆಕ್ಷನ್ಗೋಸ್ಕರ ಒಂದು ಗಿಮಿಕ್ ಮಾಡಿದ್ದಾರೆ ಅನ್ನೋಂಥ ಒಂದು ಭಾವನೆ ಜನರಲ್ಲಿ ಬರ್ತಾ ಇದೆ. ಎಲ್ಲರೂ ಕೇಳ್ತಾರೆ, ಸರ್ ಟೆಕ್ಸ್ಟೈಲ್ ಪಾರ್ಕ್ ಬರುತ್ತೆ ಅಂದ್ರೆ ಏನಾಯಿತು? ಎಟ್ ಎ ಟೈಮ್ ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಂತ ಹಂತವಾಗಿ ಅದು ಆಗಬೇಕು. ಅಂಥದ್ದು ಯಾವುದೇ ಒಂದು ಕುರುಹುಗಳು ಅಲ್ಲಿಲ್ಲ. ಸೊ ಅದನ್ನು ಈ ಬಜೆಟಲ್ಲಿ ದೊಡ್ಡ ಹಣಕಾಸು ಸಹಯೋಗದೊಂದಿಗೆ ಅದನ್ನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ನಾವು ಕೇಳ್ಕೊಡ್ತೀವಿ. ಮತ್ತು ರೈಲ್ವೆ ವಿಭಾಗ, ಸರ್ ಸರಿನ್ ಕಪೀಟಿ ರಿಪೋರ್ಟ್ ಯಾವಾಗ ಬಂತು, ಏನು ಬಂತು? ಅವ್ರು ಕೊಟ್ಟ ರಿಪೋರ್ಟಲ್ಲಿ ಕಲಬುರಗಿ ಒಂದು ಬಿಟ್ಟು ಎಲ್ಲ ಡಿವಿಷನ್ಗಳಾಗಿವೆ, ಕಲಬುರಗಿ ಒಂದು ಆಗಿಲ್ಲ. ಯಾಕೆ ಆಗಿಲ್ಲ ಅನ್ನೋದು ಸಮಂಜಸ ಉತ್ತರ ಕೂಡ ಬರ್ತಾ ಇಲ್ಲ. ಪುನರ್ ಪರಿಶೀಲನೆ ಮಾಡ್ತೀವಿ ಅಂತಾರೆ. ಪುನರ್ ಪರಿಶೀಲನೆ ಇವತ್ತು ಕಲೆಕ್ಷನ್ ನೋಡಬೇಕಾದ್ರೆ, ಈ ಸೋಲಾಪುರ ಡಿವಿಷನ್ ಏನಿದೆ, ಸೋಲಾಪುರ ಡಿವಿಷನಲ್ಲಿ 48-50% ಕಲೆಕ್ಷನ್ ಕೇವಲ ಕಲಬುರಗಿ ವಾರ್ಡಿಲಿಂದಿದೆ. ಸೊ ಈ ರೀತಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಬಜೆಟಲ್ಲಿ ಸ್ಪೆಷಲ್ಲಾಗಿ ತೊಗೊಂಡು ಈ ರೈಲ್ವೆ ಡಿವಿಷನ್ಸ್ ಒಳಗೆ ಏನಾದರೂ ಬಜೆಟ್ ಕೊಟ್ಟು, ಯಾಕಂದರೆ ಇನ್ಕಮ್ ಇದೆ, ಸ್ಥಳ ಇದೆ, ಇಚ್ಛೆ ಬೇಕು, ರಾಜಕೀಯ ಇಚ್ಛೆ ಬೇಕು. ಇವತ್ತು ವಿಶಾಖಪಟ್ಟಣದಲ್ಲಿ ಎಲ್ಲ 28 MPಗಳು ಹೋಗಿ ಇದು ಮಾಡಿದ್ರು. ಆ್ಯಕ್ಚುಲಿ BJP MP ಇರೋದು ವಿಶಾಖಪಟ್ಟಣ ಒಬ್ಬಂದೇ, ಅವರು ಡಿವಿಷನೆಲ್ಲ ಅವರು ರೈಲ್ವೆ ವಿಭಾಗನೇ ತೊಗೊಂಡ್ಬಿಟ್ರು ಅವರು. ಸೊ ನಮ್ಮವರು ಎಲ್ಲ ನಮ್ಮ ನೂತನ MPಗಳು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ MPಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗಿದೆ ಆದರೆ 100% ರೈಲ್ವೆ ಡಿವಿಷನ್ ಬರ್ತದೆ. ಸರ್, ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ಲ್ಯಾಂಡರ್ ಕಂಟೈನರ್ ಡಿಪೋ, ಇದು ಏನಂತಂದರೆ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟದೊಂದು ಪಾರ್ಕ್ ಇರ್ತದೆ, ಒಂದು 25 ಎಕರೆಯಲ್ಲಿ ಬರ್ತದೆ ಇದು. ನಾವು ಮುಖ್ಯವಾಗಿ ಇದ್ರ ಬಗ್ಗೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ಸೆಕ್ರೆಟ್ರಿ ಕೂಡ ಚರ್ಚೆ ಮಾಡಿದ್ದೆ, ಅವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇದರಲ್ಲಿ ಏನು ಬರುತ್ತೆ ಅಂತಂದರೆ, ಈಗ ನಮ್ಮಲ್ಲಿ ತುವರ್ ಮೇನ್ ತುವರ್ ಬಾಲ್ ಆಫ್ ಇಂಡಿಯಾ ಅಂತೀವಿ, ಲಾಸ್ಟ್ ಇಯರ್ 10 ಲಕ್ಷ ಟನ್ ತುವರ್ ಇಂಪೋರ್ಟ್ ಮಾಡಿಕೊಳ್ಳಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆನಂದ್ ದಂಡೋತಿ, ಚಂದ್ರಶೇಖರ್ ಬಿಜಾಪೂರೆ, ಲಿಂಗರಾಜ್ ಬಾವಿಕಟ್ಟಿ, ಚನ್ನಬಸಯ್ಯ ನಂದಿಕೋಲ್, ಭೀಮಾಶಂಕರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.